ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಂದರೆ ಜನ ಮುಂದಿದ್ದು ಹೋಗಿ ನೋಡ್ತಾರೆ. ಆದರೆ ನಮ್ಮಂಥವ್ರು ಸಿನಿಮಾ ಮಾಡಿದವಾಗ ನಾವು ಕನ್ನಡಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ತಂದು ಕೊಟ್ಟಂಥವ್ರು. ಈಗ ನನ್ನ ಜಾತಿಯಲ್ಲಿ ನಾನು ಮುಸ್ಲಿಂ ಆದ್ದರಿಂದ ನನಗೆ ಸ್ವಲ್ಪ ಅಷ್ಟು ಪಬ್ಲಿಸಿಟಿ ಕಡಿಮೆ. ಬೇರೆ ಜಾತಿಯಲ್ಲಿ ಹುಟ್ಟಿದ್ರೆ ದೊಡ್ಡ ಮಟ್ಟದಲ್ಲಿ ಏನೋ ಎಲ್ಲ ಗುರುತಿಸ್ತಿದ್ರು ಏನೋ ಗೊತ್ತಿಲ್ಲ ನನಗೆ. ಬಟ್ ನಾನು ನನ್ನ ಖುಷಿಗೆ ಮಾಡೋದು, ನನಗೆ ಸಿನಿಮಾದಲ್ಲಿ ಸೋಲಾಗಲಿಲ್ಲ ಸರ್ ಇಷ್ಟು ತನಕ. ಸಿನಿಮಾ ನನಗೆ ಸೋಲನ್ನೇ ಮಾಡಲಿಲ್ಲ, ನನಗೆ ಏನೋ ಒಂದು ಒಳ್ಳೆಯ ಇದೇ ಕೊಟ್ಟಿದೆ. ಇದು ಕೂಡ ಆ 90 ದಿನಗಳು ಕೂಡ ಒಂದು ವಿಭಿನ್ನವಾದಂಥ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿದಂಥದ್ದು. ಹಾಗಾಗಿ ಈ ಸಿನಿಮಾ ಜನರಿಗೆ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕುಂದಾಪುರ ಭಾಷೆಗೆ, ಕುಂದಾಪುರ ಮಣ್ಣಿಗೆ ಇಲ್ಲಿಗೆ ಏನಾದರೂ ತಂದು ಕೊಟ್ಟಾವಾಗ ಎಲ್ಲರೂ ಕೂಡ ನನ್ನನ್ನು ಪ್ರೀತಿ ಮಾಡಬೇಕು ಅಂತ ನನ್ನ ಅನಿಸಿಕೆ. ಜನರು ನಿಮ್ಮನ್ನು ಹೇಗೆ ತಲುಪಬೇಕಂತ ಅಂದ್ಕೊಳ್ತೀರೋ ಹಾಗೆ ನೀವು ಜನರನ್ನು ರೀಚ್ ಮಾಡುವುದು ಕೂಡ ಸಿನಿಮಾ. ಖಂಡಿತ ಖಂಡಿತ, ಈಗ ಖಂಡಿತ ರಿಸರ್ವೇಷನ್ ಅಂತ ಒಂದು ಕಂಟೆಂಟ್ ಈಗ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂದ್ರೆ ಅದು ಯಾಕೊಬ್ಬರನ್ನು ನೋಡಿ ಕೊಡುವುದಲ್ಲ, ಅಲ್ಲಿ ಜಡ್ಜ್ ಇರ್ತಾರೆ ಬೇಕಾದಷ್ಟು. ಅದು ಯಾರಂತ ಗೊತ್ತಾಗಿರೋದಿಲ್ಲ, ಒಂದು ವಿಭಿನ್ನವಾದಂತ ಕಥೆ ಇದ್ರೆ ಮಾತ್ರ ಅದನ್ನ ಕೊಡ್ತಾರೆ. ಅಂತ ಕಂಟೆಂಟು ತ್ರಿಬಲ್ ತಲಾಖ್ ಕೂಡ ಎಲ್ಲದರಲ್ಲಿ ನಾವು ಗೆಲ್ತೇವೆ ಅಂತ ಹೇಳಿಲ್ಲ, ಬಟ್ ನನ್ನ ಪ್ರಯತ್ನ ನಾನು ಮಾಡ್ತೇನೆ ಇರ್ತೇನೆ. ನಮಸ್ಕಾರ ವೀಕ್ಷಕರೇ, ಕುಂದಾಪುರ .com ಮಾತುಕತೆ ಸಾಧಕರ ಜೊತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಅತಿಥಿ ನಟ, ನಿರ್ದೇಶಕ, ನಿರ್ಮಾಪಕರಾದ ಶ್ರೀ ಯಾಕೂಬ್ ಖಾದರ್ ಗುಲ್ವಾಡಿ ಅವರು. ಯಾಕೂಬ್ ಅವರು ವೃತ್ತಿಯಲ್ಲಿ ಗುಜರಿ ವ್ಯಾಪಾರಿ, ಆದರೆ ಅವರನ್ನು ಇತ್ತೀಚೆಗೆ ಸೆಳೆದದ್ದು ಸಿನಿಮಾ ಕ್ಷೇತ್ರ. ಸಿನಿಮಾ ಕ್ಷೇತ್ರಕ್ಕೆ ಬಂದ ಅವರು ರಿಸರ್ವೇಷನ್ ಸಿನಿಮಾದ ಮೂಲಕ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯುವವರೆಗೆ ಕೂಡ ಶ್ರಮಿಸಿದ್ದಾರೆ. ಆ ನಂತರ ಅವರೇ ನಿರ್ಮಿಸಿ ನಿರ್ದೇಶಿಸಿರುವಂತಹ ತ್ರಿಬಲ್ ತಲಕ್ ಸಿನಿಮಾ ಕೂಡ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದೆ. ಈ ನಡುವೆಯೇ ಅವರು ಕರ್ನಾಟಕ ಬ್ಯಾರಿ ಅಕಾಡೆಮಿಯ ಸದಸ್ಯರಾಗಿ ವಿವಿಧ ಕ್ಷೇತ್ರಗಳಲ್ಲಿ ಕೂಡ ತೊಡಗಿಸಿಕೊಂಡವರು. ಪ್ರವಾಸ ಅವರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಕೂಡ ಒಂದಾಗಿದೆ. ಕೆಲ ಸಮಯದಿಂದ ಸಿನಿಮಾ ಕ್ಷೇತ್ರದಿಂದ ದೂರವೇ ಉಳಿದಿದ್ದ ಅವರು ಕೋವಿಡ್ ಮೊದಲ ಅಲೆಯ ನಂತರ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಆ 90 ದಿನಗಳು ಸಿನಿಮಾವನ್ನು ಸಹ ನಿರ್ದೇಶನ ಮಾಡುವುದರ ಮೂಲಕ ಮತ್ತೆ ಸಿನಿಮಾ ರಂಗದತ್ತ ಮುಖ ಮಾಡಿದ್ದಾರೆ. ಅವರ ಆ ಸಿನಿಮಾಗಳ ಜರ್ನಿ ಹೇಗಿತ್ತು, ಸಿನಿಮಾ ಬದುಕು ಮತ್ತು ಅವರ ವೈಯಕ್ತಿಕ ಬದುಕು ಜರ್ನಿ ಹೇಗೆ ನಡೀತಾ ಇದೆ, ಈ ಎಲ್ಲದರ ಬಗ್ಗೆ ಕೇಳೋಣ ಬನ್ನಿ. ಕುಂದಾಪುರ .com ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ತೆ ಸರ್. ತಮ್ಮ ವೃತ್ತಿ ಮತ್ತು ಕಲಾ ಜೀವನ ಇದೆರಡಕ್ಕೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲ, ಅದ್ರ ನಂಟು ಆರಂಭ ಆದದ್ದು ಹೇಗೆ ಅಂತ ಹೇಳಿ. ಬಹುಶಃ ನನಗೆ ಸಿನಿಮಾ ಬಗ್ಗೆ ಏನು ಗೊತ್ತಿರಲಿಲ್ಲ. ನನ್ನ ಶಾಲಾ ದಿನಗಳು ಅಂತ ಹೇಳಿದ್ರೆ 1ರಿಂದ 6ನೇ ತರಗತಿ ತನಕ. ಆವಾಗ ವಿಷ್ಣುವರ್ಧನ್ ಅಂತ ತುಂಬಾ ಇಷ್ಟ ನನಗೆ. ಸಿನಿಮಾ ನಂಗೆ ನೋಡ್ತಾ ಇದ್ದೆ ಅಷ್ಟೇ, ಬಿಟ್ಟರೆ ನನಗೇನು ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಆಗಲಿ ಆಸಕ್ತಿ ಆಗಲಿ ಕೂಡ ಇರಲಿಲ್ಲ. ತಲ್ಲೂರಲ್ಲಿ 1997ರಲ್ಲಿ ನಾನು ಗುಜರಿ ಅಂಗಡಿ ಚರ್ಚ್ ಎದುರುಗಡೆ ಗುಜರಿ ಅಂಗಡಿ, ಆ ಸಮಯದಲ್ಲಿ ನಾನು ಗುಜರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೇ ನನಗೆ ಒಂದು ಕಾಲ್ ಬರುತ್ತೆ. ಕಾಲ್ ಅಂದರೆ ಫೋನ್ ತೆಗಿತೇನೆ, ತೆಗೆದು ಪಿಕ್ ಮಾಡಿ ನೋಡುವಾಗ ಯಾಕೂಬ್ ಅವರಲ್ವಾ ಅಂತ. ಹೌದು ಸರ್, ತಾವು? ನಾನು ಗಿರೀಶ್ ಕಾಸರವಳ್ಳಿ ಅಂತ ಕಾಲ್ ಬರುತ್ತೆ ನನಗೆ. ನನಗೆ ಆಕಸ್ಮಿಕ ಗಿರೀಶ್ ಕಾಸರವಳ್ಳಿ ಅವ್ರ ಕಾಲ್ ಅಂದರೆ ಭಯಂಕರ ವಿಚಿತ್ರ, ಯಾಕಂದರೆ ನಾನು ಅವರ ಸಿನಿಮಾಗಳ ಬಗ್ಗೆ ಆರ್ಟಿಕಲ್ ಎಲ್ಲ ನೋಡಿರ್ತೀನಿ, ಗೊತ್ತಾಗಿರುತ್ತೆ ಅಲ್ವಾ. ಹಾಗಾಗಿ ನನಗೊಂದು ವಿಚಿತ್ರ, ಗಿರೀಶ್ ಕಾಸರವಳ್ಳಿ ನಿಜವಾಗಿಯೂ ನನಗೆ ಕಾಲ್ ಮಾಡಿದ್ದಾರೆ, ಯಾಕಂದರೆ ನನಗೂ ಸಿನಿಮಾಕ್ಕೂ ಸಂಬಂಧನೇ ಇರಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ ಏನಂತ. ಆವಾಗ ಅವ್ರು ಹೇಳ್ತಾರೆ, ಖಂಡಿತ ಹೋದ ನಾನು ಗಿರೀಶ್ ಕಾಸರವಳ್ಳಿನಪ್ಪ, ನಾನು ಶರವಣ ಹೋಟ್ಲಲ್ಲಿದ್ದೀನಿ, ಬರಬಹುದಾ ಖಂಡಿತ ಅಂತ. ನನಗೆ ಭಯಂಕರ ಖುಷಿ ಆಯಿತು, ಖಂಡಿತ ನಾನು ಬರ್ತೀನಿ ಸರ್ ಅಂತ ಹೇಳಿಬಿಟ್ಟೆ. ಹೋಗಿ ಮುಖಕ್ಕೆ ಕಲ್ಲ ತೊಳ್ಕೊಂಡು ಶಿಸ್ತಾಗಿ ಶರವಣ ಹೋಗಿದೆ. ಶರವಣ ಹೋಗದಾವಾಗ ಅವರಲ್ಲಿ ವೆಯ್ಟ್ ಮಾಡ್ತಾ ಇದ್ರು, ನನಗೆ ಪಕ್ಕದಲ್ಲಿ ಕೂತ್ಕೊಂಡೆ. ಪಕ್ಕದಲ್ಲಿ ಕೂತ್ಕೊಂಡಾವಾಗ ಕೇಳಿದರು, ಯಾಕೂಬ್ ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದರಲ್ಲೂ ವಿಶೇಷವಾಗಿ ಕುಂದಾಪುರ ಕನ್ನಡ ಸಿನಿಮಾ, ಅದರಲ್ಲೂ ನಿಮ್ಮವರೇ ಆದಂಥ ವೈದೇಹಿ ಅವ್ರ ಕಥೆಯನ್ನು ಗುಲಾಬಿ ಟಾಕೀಸ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದರ ಸ್ಕ್ರಿಪ್ಟ್ ಬಂದು ಕುಂದಾಪುರ ಕನ್ನಡ ಮತ್ತು ನೀನು ಮಾತಾಡುವಂಥ ಬ್ಯಾರಿ ಭಾಷೆಯಲ್ಲಿರುತ್ತೆ ಅಂತ ಹೇಳಿದರು. ಆವಾಗ ನಾನು ನಿಜವಾಗಿಯೂ ಸ್ಕ್ರಿಪ್ಟ್ ಅಂದರೆ ಏನು, ಚಿತ್ರಕಥೆ ಅಂದರೆ ಏನು, ಸಿನಿಮಾ ಅಂದರೆ ಏನೂ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಧೈರ್ಯ ಮಾಡಿ, ಸರ್ ಅಡ್ ಖಂಡಿತ ಸರ್ ನೀವು ಕೊಡಿ ಸರ್ ನಾನು ನೋಡ್ತೀನಿ ಅಂತ ಹೇಳಿದೆ. ಅವ್ರು ನನಗೊಂದು 20 ದಿನ ಟೈಮ್ ಕೊಟ್ಟಿದ್ರು, ಇದನ್ನೆಲ್ಲ ನೋಡಿ ಅಲ್ಲಿ ಏನೇನು ಬ್ಯಾರಿ ಭಾಷೆಗಳು ಬರುತ್ತೆ, ಏನೇನು ಕುಂದಾಪುರ ಕನ್ನಡ ಬರುತ್ತೆ, ಅದನ್ನೆಲ್ಲ ತಿದ್ದಿ ಕೊಡಬೇಕು ಅಂತ. ನಾನು ತೊಗೊಂಡೆ, ಅವರಿಗೆ ಎಲ್ಲ ಕೂತ್ಕೊಂಡು, ಏನು ಆವಾಗಲೂ ನನಗೆ ಕನ್ನಡ ತಪ್ಪು ತಪ್ಪಾಗಿಯೇ ಬರೀಲಿಕ್ಕೆ ಬರ್ತಾ ಇತ್ತು, ಏನಾದರೂ ಆಗಲಿ ಅಂತ ಸ್ವಲ್ಪ ಧೈರ್ಯ ಮಾಡಿಬಿಟ್ಟು ನೋಡಿ ತೊಗೊಂಡೆ. ತೊಗೊಂಡು ಅವರಿಗೆ ಒಂದು 15 ದಿನ ಎಲ್ಲ ಆ ಸ್ಕ್ರಿಪ್ಟನ್ನು ನೋಡಿ ಚೊಕ್ಕ ಮಾಡಿ ಅವ್ರಿಗೆ ಕೊಟ್ಟೆ. ಕೊಟ್ಟಾಗ ಅವ್ರಿಗೆ ತುಂಬ ಖುಷಿ ಆಯಿತು. ಅವ್ರಿಗೆ ಖುಷಿಯಾದ ನಂತರ ಹೇಳಿದರು, ಇದರಲ್ಲಿ ಕನ್ನಡದ ದೊಡ್ಡ ನಟಿ ಉಮಾಶ್ರೀ ಅವರು ಲೀಡ್ ರೋಲ್ ಮಾಡ್ತಾ ಇದ್ದಾರೆ, ಅವರಿಗೆ ಮುಖ್ಯವಾಗಿ ನೀವು ನಮಾಜ್ ಮಾಡುವಂಥದ್ದು, ಕುರಾನ್ ಓದುವಂಥದ್ದು, ಮತ್ತು ನೀವು ಬುರ್ಕ ಹಾಕುವಂಥದ್ದು, ನಂತರ ನಿಮ್ಮ ಬ್ಯಾರಿ ಕಲ್ಚರ್ ಸಂಬಂಧಪಟ್ಟಂಥ ಕಾಸ್ಟ್ಯೂಮ್ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು, ಇದನ್ನೆಲ್ಲ ನೀನೇ ಸೆಟ್ಟಿಗೆ ಬಂದು ಹಾಕಬೇಕು ಅಂತ ಹೇಳಿದರು. ನಾನು ತುಂಬ ಖುಷಿಯಿಂದ ಒಪ್ಪಿಕೊಂಡೆ. ಮತ್ತು ಆ ಸಿನಿಮಾಕ್ಕಾಗಿ ನಾನು ಉಮಾಶ್ರೀ ಅವ್ರನ್ನ ಕರ್ಕೊಂಡು, ಇಲ್ಲಿ ಮುಸ್ಲಿಂ ಏರಿಯಾಗಳಿವೆ ಅಲ್ಲ, ಅಲ್ಲಿಗೆಲ್ಲ ಕರ್ಕೊಂಡೋಗಿ ಅವರು ಮುಸ್ಲಿಮರು ಹೇಗೆ ಹೆಂಗಸರು ಹೇಗೆ ಓಡಾಡ್ತಾರೆ, ಬುರ್ಕ ಹಾಕ್ಕೊಂಡು ಏನೇನು ತೊಗೊಳ್ತಾರೆ, ಈ ರೀತಿಯ ಅದೆಲ್ಲ ನಾವು ಸ್ಟಡಿ ಮಾಡಿದ್ವಿ. ಹಾಗಾಗಿ ಅದ್ರ ಜೊತೆ ನನಗೆ ಆ ಸಂಬಂಧ ಬೆಳೆಯಿತು. ಆ ಸಿನಿಮಾ, ನಾನು ಆ ಸಿನಿಮಾದಲ್ಲಿ ಒಂದು ಅಷ್ಟು ಕೆಲಸ ಮಾಡಿದೆ, ಹಾಗಾಗಿ ಆ ಸಿನಿಮಾಗೆ ಸ್ವರ್ಣಕಮಲ ಪ್ರಶಸ್ತಿ ಬಂತು 2007. ಸ್ವರ್ಣಕಮಲ ಬಂದಿದ್ದರಿಂದ ಅಲ್ಲಿಂದ ನನ್ನ ಸಿನಿಮಾ ನಂಟು ಬೆಳೆಯಿತು. ಆದರೆ ಆ ಸಿನಿಮಾ ಆದ ನಂತರ ನನಗೆ ಮತ್ತೆ ಯಾರು ನನ್ನ ಸಂಪರ್ಕ ಮಾಡಲಿ ಗೊತ್ತಿಲ್ಲ.
ಅದಾದ ನಂತರ ನನಗೆ 2011-12 ಬೆಂಗಳೂರಿನಿಂದ ನಿಖಿಲ್ ಮಂಜು ಅಂತೇಳಿ ಒಂದು ಫೋನ್ ಮಾಡಿದರು. ಅವರು ಹೇಳಿದ್ರು, ಯಾಕೂಬ್ ನಿಮ್ಗೆ ಸ್ವಲ್ಪ ಸಹಾಯ ಬೇಕು. ಏನು ಸರ್ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಹಜ್ ಅಂತೇಳಿ, ಆ ಸಿನಿಮಾದ ಚಿತ್ರಕಥೆ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ. ನಾನು ಅವ್ರಿಗೆ ಹೇಳಿದೆ, ನಾನೊಂದು ಫಸ್ಟ್ ಒಂದು ಸಿನಿಮಾ ಮಾಡಿದೆ ಸರ್, ಒಂದು 10-20 ದಿನ ನಾವು ಕಾಸರವಳ್ಳಿ ಸರ್ ನನ್ನ ಕರ್ಕೊಂಡು ಹೋಗಿದ್ದರು. ಬಟ್ ನನಗೇನಂತ ಗೊತ್ತಾಗಲಿಲ್ಲ. ಬಟ್ ಸಿನಿಮಾ ಒಂದು ಒಳ್ಳೆ ಸ್ವರ್ಣಕಮಲ ಬಂತು. ಬಟ್ ಈ ಸಿನಿಮಾ ನಾನು ನಿಮಗೆ ಸಹಾಯ ಮಾಡಿದ್ರೆ ನನಗೇನು ಸಹಾಯ ಆಗುತ್ತೆ ಅಂತ ಕೇಳಿದೆ. ಅವ್ರು, ಇಲ್ಲ ನಿಮ್ಗೆ ನಾನು ಏನಾದರೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ಅವ್ರು ಬರಲಿಕ್ಕೆ ಹೇಳಿದೆ. ವಿಶೇಷವಾಗಿ ಅವ್ರು ತಲ್ಲೂರಿನ ರಾಜ್ಕೊಠಾರಿ ಅಂತೇಳಿ ಶ್ರೀರಾಜ್ ಅಂತೇಳಿ ಇದ್ರು, ಉಪೇಂದ್ರ ಅವ್ರ ಜೊತೆ ಕೆಲಸ ಮಾಡೋ, ಅವರು ಅದರ ನಿರ್ಮಾಪಕರಾಗಿದ್ದರು. ಹಾಗಾಗಿ ಆ ಕಥೆಯನ್ನು ತಂದರು, ನಮ್ಮ ಮನೆಯಲ್ಲೇ ಕೂತ್ಕೊಂಡು ಆ ಸಿನಿಮಾ ಕಥೆಯನ್ನು ನಾವು ರೆಡಿ ಮಾಡಿದ್ವಿ. ಆ ಸಿನಿಮಾದಲ್ಲಿ ನನಗೆ ವಿಶೇಷವಾಗಿ ನಿಖಿಲ್ ಮಂಜು ಒಂದು ಅವರ ಸ್ನೇಹಿತನ ಪಾತ್ರ ಮಾಡಲಿಕ್ಕೆ ಕೊಟ್ಟರು. ಸಿನಿಮಾಕ್ಕೆ ಚಿತ್ರಕಥೆಯಲ್ಲಿ ಕೂಡ ಸಹಾಯ ಮಾಡಿದೆ, ನಂತರ ಕಾಸ್ಟ್ಯೂಮ್ ಡಿಸೈನಿಂಗ್ ನಾನೇ ಮಾಡಿದೆ, ಅದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದೆ. ಜೊತೆಯಲ್ಲಿ ಒಂದು ಪ್ರಥಮ ಬಾರಿಗೆ ನನಗೆ ಕ್ಯಾಮ್ರಾ ಎದುರಿಸುವಂಥ ಒಂದು ಅವಕಾಶ ಮಾಡಿಕೊಟ್ಟರು. ಆ ಸಿನಿಮಾಗೂ ಕೂಡ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಅಂತ ಬಂತು, ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಬೆಸ್ಟ್ ಕನ್ನಡ ಸಿನಿಮಾ ಬಂತು. ಜೊತೆಗೆ ರಾಜ್ಯ ಸರ್ಕಾರದ ಅತ್ಯುತ್ತಮ 3 ಪ್ರಶಸ್ತಿಗಳು, ಅತ್ಯುತ್ತಮ ಕತೆ, ಅತ್ಯುತ್ತಮ ನಟ, ಅತ್ಯುತ್ತಮ ಚಿತ್ರ ಅಂತ ಬಂತು. ಅಲ್ಲಿಂದ ನನ್ನ ಮನಸ್ಸಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇದೇನಿದು ನಾನು ಕೆಲಸ ಮಾಡೋ ಸಿನಿಮಾಗಳಿಗೆ ಇಷ್ಟೊಂದು ಪ್ರಶಸ್ತಿ ಬರ್ತಿದೆಯಲ್ಲ, ನಾನೊಂದು ಸಿನಿಮಾ ಮಾಡ್ಬೋದಾ ಅಂತ. ಬಟ್ ನನಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅವಾಗ. ಹಾಗಾಗಿ ಅದರ ನಂತರ ಕೂಡ ನಾನು ಅವ್ರು ಹೇಳಿದ್ರು, ಒಂದು ಗೆರೆಗಳು ಅಂತ ಒಂದು ಸಿನಿಮಾ ಮಾಡಿದ್ರು ಅವರು, ಅದು ವಿಶೇಷವಾಗಿ ಯಕ್ಷಗಾನದ್ದು. ಅದರಲ್ಲಿ ಕೂಡ ನಾನು ಪಾತ್ರ ಮಾಡಿದೆ, ಯೋಗೀಶ್ ಬೈಂದೂರು ಮತ್ತು ನಾನು ಒಟ್ಟಾಗಿ ಮಾಡಿದಂಥ ಒಂದು ಪಾತ್ರಗಳು, ವಿಶೇಷವಾಗಿ ಕೆರೆಮನೆ ಶಂಭು ಹೆಗಡೆ ಅವರು, ನಂತರ ಕೃಷ್ಣ ಇದು ಕೃಷ್ಣಯಾಜಿ ಬಳಪೂರ್ ಕೃಷ್ಣಯಾಜಿ ಅಂಥವ್ರ ಜೊತೆಗೆ ಒಂದು ಪಾತ್ರ ಮಾಡುವಂಥ ಅವಕಾಶ ಸಿಕ್ತು. ಅದು ಕೂಡ ಜರ್ಮನಿಯಲ್ಲಿ ನಡೆದಂಥ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಲಿ ಆ ಸಿನಿಮಾ ಆಯಿತು. ಹಾಗಾಗಿ ನನ್ನ ಸಿನಿಮಾ ಬೆಳವಣಿಗೆ ಮತ್ತು ಜೊತೆಗೆ ನಂಟು. ಅದೇ ವರ್ಷ 2014 ನಾನು ರಾಜ್ಯ ಪ್ರಶಸ್ತಿ ಕಮಿಟಿಗೆ ಜೂರಿಯಾಗಿ ಹೋದೆ, ಅಲ್ಲಿಂದ ಕೆಲವು ಸಿನಿಮಾಗಳನ್ನ ನೋಡುವಾಗಾಯಿತು. ಜೊತೆಗೆ ಅದೇ ವರ್ಷ ನಾನು ಅಮೆರಿಕಕ್ಕೆ ಹೋಗುವಂಥ ಅವಕಾಶ ಇತ್ತು, ಅಲ್ಲಿ ಬಾಲಿವುಡ್ ಫಿಲ್ಮ್ ಸಿಟಿಯನ್ನು ನೋಡುವಂಥ ಒಂದು ಅವಕಾಶ ಸಿಕ್ತು. ಅಲ್ಲಿಂದ ಒಂದು ವಿಶೇಷವಾಗಿ ನನ್ನ ಮನಸ್ಸಲ್ಲಿ ಸಿನಿಮಾದ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿ ಮೂಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಆ ನಂತರ ನನಗೆ ನಾಗ್ತಿಯಲ್ಲಿ ಚಂದ್ರಶೇಖರ್ ಅವ್ರ ಸಂಪರ್ಕ ಬಂತು. ಅವ್ರ ಜೊತೆಗೆ ಇಷ್ಟಕಾಮ್ಯ ಸಿನಿಮಾದಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದೆ. ನಂತರ ನನಗೆ ಹೋದದ್ದು 2016 ನಾನು ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅಂತ. ಅದನ್ನು ನನ್ನಲ್ಲಿ ಅಷ್ಟು ಹಣಕಾಸಿನ ವ್ಯವಸ್ಥೆ, ಗುಜರಿ ವ್ಯಾಪಾರ ಮಾಡುವ ಎಲ್ಲಿ ಸಿನಿಮಾ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡೆ, ಏನಾದರೂ ಆಗಲಿ ಒಂದು ಸಿನಿಮಾ ಮಾಡೋಣ ಅಂತ. 1 ವರ್ಷದಿಂದ ಕಥೆಯನ್ನು ನಾನು ನಿಖಿಲ್ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ದೆ, 4-5 ಕತೆಗಳು ಬಂತು. ಕೊನೆಗೆ ನಾವು ಕುಂದಾಪುರ ಕನ್ನಡದಲ್ಲಿ ಬಂದಂಥ ರಿಸರ್ವೇಷನ್ ಕಥೆಯನ್ನು ನಾವು ಮಾಡಿಕೊಂಡು ಒಂದು ಸಿನಿಮಾ ಮಾಡಿದ್ವಿ. ಅದು ವಿಶೇಷವಾಗಿ ಅಂತ ಹೇಳಿದ್ರೆ ನಾನು ನನ್ನ ಹೆಂಡತಿಯ ಚಿನ್ನ ಮತ್ತು ಆ ಕಡೆ ಈ ಕಡೆ ಸಾಲ ಎಲ್ಲ ಮಾಡಿ ಒಂದು ಸಿನಿಮಾ ಮಾಡಿದ್ದು. ದೇವರ ಇಚ್ಛೆ, ನನ್ನ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ನಿಮ್ಮ ಸ್ನೇಹಿತರ ಆಶೀರ್ವಾದ ಏನು, ಆ ಸಿನಿಮಾಗೆ ದೊಡ್ಡ ಮಟ್ಟದ ರಾಷ್ಟ್ರ ಪ್ರಶಸ್ತಿ ಬಂತು. ಅದೊಂದು ದೊಡ್ಡ ದಾಖಲೆ ಅಂತ ಹೇಳ್ಬೋದು ನನಗೆ. ಅದರಲ್ಲೂ ವಿಶೇಷವಾಗಿ ಕುಂದ ಕನ್ನಡದ ಸಿನಿಮಾ ಒಂದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದದ್ದು ದೊಡ್ಡ ಗೌರವ. ಅದೇ ಸಿನಿಮಾಗೆ ಮತ್ತೆ 2018 ಬೆಂಗಳೂರು ಅಂತಾರಾಷ್ಟ್ರೀಯ ಫೆಸ್ಟಿವಲ್ನಲ್ಲಿ ಕೂಡ ಅತ್ಯುತ್ತಮ ಕನ್ನಡ ಚಲನಚಿತ್ರ ಪ್ರಶಸ್ತಿ ಬಂತು. ಮತ್ತು ಬೆಲ್ಮೋರ್ ಆಸ್ಟ್ರೇಲಿಯಾದಲ್ಲಿ ಸಿನಿಮಾ, ಆಸ್ಟ್ರೇಲಿಯಾ, ನಂತರ ರಷ್ಯಾ, ಅದರ ನಂತರ ಡಾಕಾ, ನಂತರ ಲಂಡನ್ನು, ಅಮೇರಿಕಾ, ಬೇರೆ ಬೇರೆ ದೇಶಗಳಿಗೆ ಸಿನಿಮಾ ಹೋಯಿತು. ಅಲ್ಲಿಂದ ಸಿನಿಮಾ ಜರ್ನಿ ನನಗೆ ಸ್ಟಾರ್ಟ್ ಆಯಿತು ಸರ್. ಕಲಾತ್ಮಕ ಸಿನಿಮಾ ಪ್ರಕಾರದಿಂದ ಈಗ ಕಮರ್ಷಿಯಲ್ ಸಿನಿಮಾಗಳನ್ನ ನಿರ್ಮಾಣ ಮತ್ತೆ ಅದರ ಸಹ ನಿರ್ದೇಶನ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಹೌದು, ಆ 9 ದಿನಗಳು ಇದರ ಜರ್ನಿ ಶುರುವಾದದ್ದು ಹೇಗೆ? ನಾನು 2019 ಇನ್ನೊಂದು ಪ್ರಾಜೆಕ್ಟ್ ಮಾಡಿದೆ ನಾನು, ಅದು 3x ಅಂತ. 3x ಒಂದು ಸಿನಿಮಾವನ್ನು ನಾನು ಮಾಡಿ ಮುಗಿಸಿದ್ದೆ. ಆದರೂ ನನ್ನ ಪ್ರಥಮ ನಿರ್ದೇಶನದ ಸಿನಿಮಾ ಅದು, ನನ್ನ ಪ್ರಥಮ ನಿರ್ದೇಶನ, ಜೊತೆಗೆ ನಂದೇ ನಿರ್ಮಾಣ ಸಂಸ್ಥೆ, ಗುಲ್ವಾಡಿ ಟಾಕೀಸ್ ಅಂತ ನಿರ್ಮಾಣ ಸಂಸ್ಥೆಯನ್ನು ಮಾಡಿಕೊಂಡು ಮಾಡಿದಂಥ ಸಂಸ್ಥೆ. 2019 ಆ ಸಿನಿಮಾವನ್ನು ದೂರದ ಲಂಡನ್ನಲ್ಲಿ ರಿಲೀಸ್ ಮಾಡಿದೆ ಆ ಸಿನಿಮಾ. ಅಲ್ಲಿಂದ ಲಂಡನ್ನಲ್ಲಿ ಸಿನಿಮಾ ರಿಲೀಸ್ ಮುಗಿಸ್ಕೊಂಡು ನಾನು ಮತ್ತೆ ಬೆಂಗಳೂರಿಗೆ ಬಂದರೆ, ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾರತದ ಉಪಭಾಷೆಗಳು ಅಂತ ಚಿಕ್ಕ ಚಿಕ್ಕ ಭಾಷೆಗಳು, ಈಗ ನಮ್ಮದು ಭಾರತದ ಉಪಭಾಷೆಗಳು, ನೀವು ಕನ್ನಡದಲ್ಲೇ 4-5 ಲ್ಯಾಂಗ್ವೇಜ್ ಇದೆ, ಹಾಗೆ ಭಾರತದಲ್ಲಿ ಅನೇಕ ಭಾಷೆಗಳಿವೆ, ಆ ಲ್ಯಾಂಗ್ವೇಜ್ಗಳಲ್ಲಿ ಆ ಸಿನಿಮಾ ಪ್ರದರ್ಶನ ಆಯಿತು ಬೆಂಗಳೂರಲ್ಲಿ. ಒಂದು ದೊಡ್ಡ ಮಟ್ಟದ ಪ್ರಚಾರ ಕೂಡ ನನಗೆ ಸಿಕ್ತು. ಆದರೆ ಅದನ್ನು ಮುಗಿಸ್ಕೊಂಡು ಊರಿಗೆ ಬರಬೇಕಾದ್ರೆ ಕೊರೋನಾ ಅಟ್ಟಹಾಸ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾನು ಸುಮಾರು, ಅದಕ್ಕೂ ಮೊದಲೇ ನಾನು ಆ ಸಿನಿಮಾವನ್ನು ಸುಮಾರು 56 ದೇಶಗಳ ಫೆಸ್ಟಿವಲ್ಗೆ ಕಳಿಸಿದ್ದೆ. ಎಲ್ಲವೂ ಕೂಡ ಕೊರೋನಾದಿಂದ ಇದಾಯಿತು. ನಾನು ಆಲ್ರೆಡಿ ಸ್ವಲ್ಪ ಡಿಪ್ರೆಷನ್ನಲ್ಲಿ ಇರುವಂಥ ವ್ಯಕ್ತಿ, ಕಳೆದ 10 ವರ್ಷಗಳಿಂದ ಡಿಪ್ರೆಷನ್ಗೆ ಟ್ಯಾಬ್ಲೆಟ್ ತೊಗೊಳ್ಳುವ. ಇದರಿಂದ ನಾನು ತುಂಬ ಖಿನ್ನತೆಗೆ, ಮತ್ತೊಮ್ಮೆ ಖಿನ್ನತೆಗೆ ಜಾರು ಹೋಗುವಂಥ ಪರಿಸ್ಥಿತಿ ಎದುರಾಯಿತು. ಕೊನೆಗೆ ಏನೆಲ್ಲ ಮಾಡಿ ನನ್ನ ಸ್ನೇಹಿತರ ಒಂದು ಸಹಕಾರದಿಂದ ತಲ್ಲೂರಲ್ಲಿ ಗುಲ್ವಾಡಿಯಲ್ಲಿ ನನ್ನ ಒಂದು ಗುಜರಿ ಅಂಗಡಿ, ಯಾಕಂದರೆ ನಾನು ಗುಜರಿ ಅಂಗಡಿ ಬಿಟ್ಟಿದ್ದೆ, ಈ ಸಿನಿಮಾ ಜರ್ನಿ ತುಂಬ ಇದಾದ್ರಿಂದ ನಾನು ಇದನ್ನು ಬಿಟ್ಟಿದ್ದೆ. ಹಾಗಾಗಿ ಮತ್ತೆ ಗುಜರಿ ಅಂಗಡಿ ಮಾಡುವ ಪರಿಸ್ಥಿತಿ ಬಂತು, ಸಾಲದಲ್ಲಿ ಸಿಕ್ಕಾಕೊಂಡು ಬಿಟ್ಟೆ. ಹಾಗಾಗಿ ಗುಲ್ವಾಡಿಯಲ್ಲೇ ನನ್ನ ಸ್ನೇಹಿತರ ಒಂದು ಜಾಗದಲ್ಲಿ ಬಾಡಿಗೆ ತಗೊಂಡು ಗುಜರಿ ಅಂಗಡಿ ಮಾಡಿದೆ. ಆ ಟೈಮಲ್ಲಿ ಏನಾಯಿತು, ಅದು ನಾನು ಆ ಟೈಮಲ್ಲಿ ಗುಜರಿ ಅಂಗಡಿ ಮಾಡಿ ಒಂದು 4 ದಿನ ಆಗಿತ್ತು. ಆ ಸಿನಿಮಾವನ್ನು ನಾನು ಎಲ್ಲ ಫೆಸ್ಟಿವಲ್ಗೆ ಕಳಿಸಿದೆ. ವಿಶೇಷವಾಗಿ ಆಫ್ರಿಕಾದ ನೈಜೇರಿಯಾದಲ್ಲಿ ಅಬುಜಾ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಅಂತ ಆಗುತ್ತೆ, ಅಲ್ಲಿಂದ ಮಧ್ಯರಾತ್ರಿ ನನಗೊಂದು ಮೇಲ್ ಬರುತ್ತೆ, ಅಬುಜಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ನನ್ನ 3x ಸಿನಿಮಾ
ಮೂರು ವಿಧದ ಸ್ಪರ್ಧೆಗೆ ಹೋಗಿದೆ ಅಂತೇಳಿ ಮೇಲ್ ಬರುತ್ತೆ. ಅದು ನನಗೆ ಆ ಮಧ್ಯರಾತ್ರಿ ಕೊಟ್ಟಂತ ಒಂದು ದೊಡ್ಡ ಖುಷಿ. ವಿಶೇಷವಾಗಿ ನಾನು ಎದ್ದವನ ಏನು ಮಾಡಿದೆ, ಅಲ್ಲಿಗೆ ಒಂದು ಫೇಸ್ಬುಕ್ಕಿಗೆ ಒಂದು ಆರ್ಟಿಕಲ್ ಮಾಡಿದೆ. ಆರ್ಟಿಕಲ್ ಮಾಡುವಾಗ ಏನು ಮಾಡಿದೆ, ಅಬುಜಾ ಫೆಸ್ಟಿವಲ್ಗೆ ಹೋದಂಥ ಕಂಟೆಂಟ್ ಇನ್ನ ಇಟ್ಟುಕೊಂಡು ನಾನೊಂದು ಕಷ್ಟದಲ್ಲಿ ಒಂದು ಗುಜರಿ ಅಂಗಡಿ ಮಾಡಿದ್ದೇನೆ, ಹಾಗಾಗಿ ಅದನ್ನು ಜಾಯಿಂಟ್ ಮಾಡಿ ಒಂದು ಆರ್ಟಿಕಲ್ ಮಾಡಿ ನಾನು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿ ಮಲಗಿಬಿಟ್ಟೆ. ಬೆಳಿಗ್ಗೆ ಇದ್ದರೆ ಈ ಪೋಸ್ಟ್ ಏನಾಗಿದೆ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿತ್ತು, ತುಂಬ ಕಡೆಗೆ ಶೇರ್ ಆಗಿಬಿಟ್ಟಿತ್ತು. ಅದು ಅಲ್ಲಿಂದ ನನಗೆ ಕೇರಳದಿಂದ ಒಬ್ಬರು, ಯಾವುದೋ ಟೈಮ್ಸ್ ಆಫ್ ಇಂಡಿಯಾನೋ ಇಂಡಿಯನ್ ಎಕ್ಸ್ಪ್ರೆಸ್ ಯಾವುದೋ ಮೇಡಮ್ ಒಬ್ಬರು ಫೋನ್ ಮಾಡಿ ನಿಮ್ಮೊಂದು ಇಂಟರ್ವ್ಯೂ ಬೇಕು ಅಂತ ಕೇಳಿದರು. ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂ ಕೊಟ್ಟಂತ ಮರುದಿನನೇ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಯಾವುದರಲ್ಲೂ ಇಂಗ್ಲೀಷ್ ಪತ್ರಿಕೆಯಲ್ಲಿ ಬಂತು. ಅಲ್ಲಿಂದ ಎಲ್ಲ ಪತ್ರಿಕೆಗಳು ನನ್ನನ್ನು ಅಂಗಡಿಗೆ ಹುಡ್ಕೊಂಡು ಬಂದರು. ಹೀಗೀಗ ಕೊರೋನಾ ಕಾರಣದಿಂದ ಒಬ್ಬ ರಾಷ್ಟ್ರ ಪ್ರಶಸ್ತಿ ಬಂದಂಥ ನಿರ್ದೇಶಕ ನಿರ್ಮಾಪಕ ಮತ್ತೆ ಗುಜರಿ ಹೆಕ್ಕುವ ಕೆಲಸಕ್ಕೆ ಬಂದಿದ್ದಾರೆ ಅಂತ ಎಲ್ಲ ವೈರಲ್ ಆದ ನಂತರ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ಹಾಗಾಗಿ ಉಡುಪಿಯಲ್ಲಿರುವಂಥ ಒಬ್ಬರು ರೊನಾಲ್ಡ್ ಲೋಬ್ ಅಂತೇಳಿ ಜಿ ಎಸ್ ಟಿಯಲ್ಲಿ ರಿಟೈರ್ಡ್ ಕಮಿಷನರ್ ಆಗಿದ್ದಾರೆ, ಅವ್ರು ನನ್ನನ್ನು ಹುಡ್ಕೊಂಡು ಬಂದು ಈ ಥರದ ಇದೊಂದು ಕತೆ ಇದೆ ಯಾಕೋ ಬರೆ ನಾವು ಮಾಡ್ಬೋದಾ ಅಂತ, ಒಂದು ಕಡಿಮೆ ಬಜೆಟ್ನಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ಮಾಡುವ ಅಂತೇಳಿ. ನನಗೆ ಕಮರ್ಷಿಯಲ್ ಸಿನಿಮಾದ ಬಗ್ಗೆ ನಾನು ಆಸಕ್ತಿ ಇಲ್ಲ, ಯಾಕಂದರೆ ಸಿನಿಮಾ ರಿಲೀಸ್ ಮಾಡುವಂಥ ಕೆಪಾಸಿಟಿಗಳಿಲ್ಲ. ಅವರೊಂದು ಇತಿಮಿತಿದಲ್ಲಿ ಈ ಕಥೆಯನ್ನು ಹೇಳಿದರು ನನಗೆ, ಅದನ್ನು ಮತ್ತೆ ನಾವು ಒಂದು ವರ್ಕೌಟ್ ಮಾಡಿ ಒಂದು ಎರಡು ಮೂರು ತಿಂಗಳು ಕೆಲಸ ಮಾಡಿಕೊಂಡು ಒಂದು ಸಿನಿಮಾ ಮಾಡುವಂಥ ಈ ಸಿನಿಮಾನ ಆ 90 ದಿನಗಳು ಸಿನಿಮಾವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆ 90 ದಿನಗಳ ಟೈಟ್ಲ್ ಸ್ವಲ್ಪ ವಿಭಿನ್ನ ಆಗಿದೆ, ಅದರಲ್ಲಿ ಏನು ಆ ಥರದ ಏನು ಕಂಟೆಂಟ್ ಇದೆ ಅಂತ ಹೇಳಿ. ಅವರು ತಂದಂಥ ಕತೆ ಸಿನಿಮಾ ಹೆಸರು ಒಂದು ತಂದಿದ್ರು. ನನ್ನಲ್ಲಿ ನಾನು ವಿಭಿನ್ನವಾಗಿ ಆಲೋಚನೆ ಮಾಡುವವ, ಆ್ಯಕ್ಚುಲಿ ಸ್ವಲ್ಪ ಪತ್ರಿಕೆಗಳನ್ನ ಓದೋನು, ಒಂದು ಆ ಕತೆಗೆ ಏನು ಬೇಕು ಅಂತ ನಾನು ಹುಡುಕಿದಾವಾಗ ಬೇರೆ ಬೇರೆ ಟೈಟಲ್ಗಳು ಬಂದಿತ್ತು. ಕೊನೆಗೆ ಆ 90 ದಿನಗಳು ಅಂತಾನೆ ನಾನು ಇಟ್ಟೆ, ಯಾಕಂದರೆ ಆ ದಿನಗಳು ಅಂತ ಒಂದು ಸಿನಿಮಾ ಬಂದಿತ್ತು, ನೀವು ಗೊತ್ತಿರ್ಬೋದು ಚೇತನ್ ಅವ್ರದ್ದು ಒಂದು ಸಿನಿಮಾ ಬಂದಿತ್ತು 10 ವರ್ಷಗಳ ಹಿಂದೆ. ಹಾಗಾಗಿ ಆ ದಿನಗಳು ಅಂತ ಹೇಳಲಿಕ್ಕಾಗಲಿಲ್ಲ, ಅದಕ್ಕೆ ಆ 90 ದಿನಗಳು ಅಂತ ಒಂದು 90 ದಿನಗಳ ಒಳಗೆ ನಡೆಯುವಂಥ ಒಂದು ಕಥೆಯೇ ಇದು. ಇದರಲ್ಲಿ ವಿಶೇಷವಾಗಿ ನಿಮಗೆ ಥ್ರಿಲ್ಲಿಂಗ್ ಇದೆ, ಸಸ್ಪೆನ್ಸ್ ಇದೆ ಕಥೆಯಲ್ಲಿ, ಕಥೆಯನ್ನು ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. 11ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, ಅಲ್ಲಿ ಬಂದು ನೋಡಿದ್ರೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಸರ್ ನಂಗೆ. ಸಿನಿಮಾದಲ್ಲಿ ಒಟ್ಟಾರೆ ಯಾರೆಲ್ಲ ತಾರಾಗಣ ಇದ್ದಾರೆ ಅಂದ್ರೆ, ವಿಶೇಷವಾಗಿ ನನ್ನ ಸಿನಿಮಾಗಳು ನಿಮ್ಗೆ ಗೊತ್ತಿರಬಹುದು, ನಾನು ಮಾಡಿದಂಥ 3-4 ಸಿನಿಮಾಗಳಲ್ಲೂ ಕೂಡ ಹೊಸಬರು ವಿಶೇಷವಾಗಿ ನನ್ನ ಊರಿನವರಿಗೆ, ಕುಂದಾಪುರ ತಾಲೂಕಿನವರನ್ನೇ ಆರಿಸ್ಕೊಂಡು ಕೊಡುವಂಥ ಕಲಾ ಇದು ನನಗೆ, ನನ್ನ ಊರಿನವರಿಗೆ ಅವಕಾಶ ಕೊಡುವಂಥದ್ದು. ಈಗ ಹೆಚ್ಚಾಗಿ ಕಮರ್ಷಿಯಲ್ ಸಿನಿಮಾಗಳು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ತಾರಾಗಣ ಬರುತ್ತೆ ಅವರಿಗೆ, ಆದರೆ ನಮ್ಮಲ್ಲಿ ಆ ಶಕ್ತಿಗಳು ಇರುವುದಿಲ್ಲ. ಮತ್ತು ವಿಶೇಷವಾಗಿ ನನ್ನ ಆಸಕ್ತಿ ಏನಂದರೆ ನನ್ನ ಊರಿನವರಿಗೆ ಕೊಡುವ ಅನ್ನೋದು. ಹಾಗಾಗಿ ನಾನು ಪ್ರಥಮ ಬಾರಿಗೆ ನನಗೆ ಒಂದು ವಿಶೇಷ ಅಂತ ಹೇಳಿದ್ರೆ, ರವಿಕಿರಣ್ ಮುರುಡೇಶ್ವರ ನಿಮಗೆಲ್ಲ ಗೊತ್ತಿರುವಂಥ ಒಬ್ಬರು ವಕೀಲರು, ಅವರು ನನಗೆ ಟ್ರಿಪಲ್ ತಲಾಕ್ ಸಿನಿಮಾದಲ್ಲಿ ನನಗೆ ಯಾಕಂತ ಹೇಳಿದ್ರೆ, ಒಂದು ಸಲ ಟ್ರಿಪಲ್ ತಲಾಕ್ ಸಿನಿಮಾ ಮಾಡಿ ಅದನ್ನು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡುವಾಗಲೇ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ತಲಾಕ್ ನಿಷೇಧ ತಗೊಂಬಂತು. ಅಲ್ಲಿಂದ ನಾನೇನು ಮಾಡಿದೆ, ಆ ಕಥೆಯನ್ನು ಇನ್ನಷ್ಟು ಗಟ್ಟಿಗೋಳು ಮಾಡಬೇಕು ಅಂತ ಶೂಟಿಂಗ್ ಆಗಿ ಡಬ್ಬಿಂಗ್ ಆದ ಸಿನಿಮಾನ್ನೇವನ್ನೇ ನಾನು ಕ್ಲೋಸ್ ಮಾಡಿ ಸ್ವಲ್ಪ ಕರೆಕ್ಷನ್ ಮಾಡಲಿಕ್ಕೆ ಹೋದರೆ, ಆದರೆ 30% ಕರೆಕ್ಷನ್ ಮಾಡುವಂಥ ಹೋಗಬೇಕು ಅಂತ ಆದವಾಗ ಸಿನಿಮಾದ ಕತೆ ಕಂಪ್ಲೀಟ್ ಚೇಂಜ್ ಆಗಿಬಿಡ್ತು. ಫಸ್ಟಿಗೆ ಇದ್ದಂತೂ ಸಾರಾ ಅಬೂಬಕರ್ ಬರೆದಂಥ ಕತೆ, ನಂತರ ಆ ಕತೆ ಕಂಪ್ಲೀಟ್ ಚೇಂಜ್ ಆಯಿತು. ನಾನು ಮುರುಡೇಶ್ವರ ಜೊತೆ ಕೂತ್ಕೊಂಡು ಸುಪ್ರೀಂ ಕೋರ್ಟ್ನ ತೀರ್ಪನ್ನು ತಗೊಂಡು ಅವರು ಸ್ಟಡಿ ಮಾಡಿ ನನಗೆ ಕಥೆಯನ್ನು ಚೇಂಜ್ ಮಾಡಿದಾಗ ಇಡೀ ಸಿನಿಮಾ ಚೇಂಜ್ ಮಾಡುವಂಥ ಪರಿಸ್ಥಿತಿ ಬಂತು. ಅದರ ನಂತರ ಮುಂಬೈಯಲ್ಲಿರುವಂಥ ನನ್ನ ಇಬ್ಬರು ಸ್ನೇಹಿತರಿಂದ ಅವ್ರು ಸ್ವಲ್ಪ ಫೈನಾನ್ಸ್ ಮಾಡಿದರು ಆ ಸಿನಿಮಾಗೆ. ಹಾಗಾಗಿ ಟ್ರಿಪಲ್ ತಲಾಕ್ ಸಿನಿಮಾವನ್ನು ನಾನು ರೀಯಾಗಿ ಮಾಡಿದೆ. ಮತ್ತು ಆ ಸಿನಿಮಾದಲ್ಲಿ ವಿಶೇಷವಾಗಿ ನ್ಯಾಯಾಧೀಶರ ಪಾತ್ರವನ್ನು ರವಿಕಿರಣ್ ಮುರುಡೇಶ್ವರ ಮಾಡಿದ್ದರು. ಅಲ್ಲಿಂದ ನನಗೆ ಅವರ ಸ್ನೇಹ ತುಂಬ ಇನ್ನಷ್ಟು ಗಟ್ಟಿ, ನನಗೆ ಅವರು ಸುಮಾರು 20 ವರ್ಷಗಳಿಂದ ಸ್ನೇಹಿತರೆ. ಅಲ್ಲಿಂದ ನನಗೆ ಅವ್ರ ಜೊತೆ ನನ್ನ ಸಂಬಂಧಗಳು ತುಂಬ ಗಟ್ಟಿಯಾದವು. ಅಲ್ಲಿ ನನಗೆ ಏನಂತ ಹೇಳಿದ್ರೆ, ಅವ್ರ ಮಗ ಕೆಲವು ಶಾರ್ಟ್ ಮೂವಿಗಳಲ್ಲೆಲ್ಲ ಮಾಡಿದ್ರು ಅಷ್ಟೇ ತನಕ. ಹೃತಿಕ್ ತುಂಬ ನೋಡ್ಲಿಕ್ಕೆ ಸುರದ್ರೂಪಿ ಮತ್ತು ಒಳ್ಳೆ ಚಾಕ್ಲೇಟ್ ಹೀರೋ ಥರ ಇದ್ನಲ್ಲ, ಹಾಗಾಗಿ ನಮ್ಮ ಹೃತಿಕ್ನೇ ಯಾಕೆ ಮಾಡಬಾರದು ಅಂತ ಅನಿಸ್ತು. ಮತ್ತು ಮುರುಡೇಶ್ವರ ನಾನು ಹೇಳಿದೆ, ಸರ್ ನಿಮಗೆ ನನ್ನ ಹೀರೋ ಮಾಡುವ ಅಂತ. ಮತ್ತು ಆ ಕಾರಣಕ್ಕೆ ನಾನು ಹೀರೋ ಆಗಿ ಅವರನ್ನು ತಗೊಂಡೆ. ಮತ್ತು ಭವ್ಯ ಮೇಡಮ್, ಹಿರಿಯ ನಟಿ, ಕನ್ನಡದ ಹಿರಿಯ ನಟಿ, ಹಿರಿಯ ನಿರ್ದೇಶಕರಾದ ಜೋಸೆಫ್ ಮ್ಯಾನ್ ಮಾಡಿದ್ರು. ನಂತರ ವಿಶೇಷವಾಗಿ ಪ್ರದೀಪ್ ಪೂಜಾರಿ ಉಪ್ಪಿನ ಕೂದರು, ಆತ ಒಳ್ಳೆಯ ಪ್ರಬುದ್ಧ ಕಲಾವಿದ, ಬಹುಶಃ ಈಗ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಕಲಾನಟನಾಗಿ ಪಾತ್ರ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನಿಗೊಂದು ವಿಶೇಷವಾದಂಥ ಒಂದು ರೋಲ್ ಇದೆ. ಇನ್ನೂ ಹೇಳಬೇಕಂತ ಹೇಳಿದ್ರೆ, ಬಾಗಲಕೋಟೆಯ ಕೃತಿಕಾ ದಯಾನಂದ್ ಅಂತೇಳಿ, ನಿಮಗೆ ನಮ್ಮ ಜಿ ಶಂಕರ್ ಅವರ ತಂಗಿಯ ಮಗಳು, ಇನ್ನೂ ನಾವೆಲ್ಲ ಚಿಕ್ಕ ಪುಟ್ಟ ಪಾತ್ರಗಳು, ನನ್ನ ಮಕ್ಕಳು ಕೂಡ ಮಾಡಿದ್ದಾರೆ, ಮತ್ತು ನನ್ನ ಊರಿನ ಕೆಲವು ಹುಡುಗರು ಮಾಡಿದ್ದಾರೆ, ಕುಂದಾಪುರದ ಕೆಲವು ಗಣ್ಯರು ಮಾಡಿದ್ದಾರೆ, ಎಲ್ಲ ಒಟ್ಟಾರೆ ಸೇರಿಕೊಂಡು ನಡೆದಂತಹ ಒಂದು ಘಟನೆಯೇ 19 ದಿನಗಳು ಸರ್. ಸಿನಿಮಾದ ಹಿನ್ನೆಲೆಯಲ್ಲಿ ಈಗ ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಸಿನಿಮಾ ಖಂಡಿತ ಹೇಗೆ ತೋರಿಸ್ತದೆ ಈಗ ಸಿನಿಮಾಟೋಗ್ರಫಿ ಅಂತ ಹೇಳಿದ್ರೆ, ಕ್ಯಾಮ್ರಾ ನನ್ನ ಎಲ್ಲ ಸಿನಿಮಾಗಳಲ್ಲೂ PVR ಸ್ವಾಮಿ ಅಂತ ಇದ್ದಾರೆ, ಅವರೇ ಈ ಸಿನಿಮಾದಲ್ಲಿ ಕೂಡ ಅವರು ಛಾಯಾಗ್ರಹಣ ಮಾಡಿದ್ದಾರೆ, ಒಂದು ಅದ್ಭುತವಾದಂತಹ ಛಾಯಾಗ್ರಹಕ ಅವರು ಬಹುಶಃ. ಅದು ಬಿಟ್ಟರೆ ಹಿನ್ನೆಲೆ ಸಂಗೀತ ರವಿ ಬಸರೂರ್ ಅವರ ಅಣ್ಣ ಕೃಷ್ಣ ಬಸರೂರ್ ತುಂಬ ಅದ್ಭುತವಾಗಿ ಮಾಡಿದಂಥ ಒಂದು, ನಿಮಗೆ ನೋಡಿದ್ರೆ ಸಿನಿಮಾದಲ್ಲಿ ನೋಡಿದ್ರೆ ಅವ್ರ ಎಫೆಕ್ಟ್ ಏನಂತ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಂಗೀತವನ್ನು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೀವು ಟ್ರೈಲರರು ಮತ್ತು ಹಾಡುಗಳು ನೋಡಿರ್ಬೋದು, ತುಂಬ ಅದ್ಭುತವಾಗಿ ಬಂದಿದೆ.
ಜೊತೆಗೆ ಎಡಿಟರ್ ಆಗಿ ನನಗೆ ನಿಮ್ಗೆ ಗೊತ್ತಿರಬಹುದು ಬ್ಯಾಂಕ್ ಜನಾರ್ದನ್ ಸರ್, ಹಿರಿಯ ಕನ್ನಡದ ಹಿರಿಯ ನಟ, ಅವರ ಮಗ ಗುರುಪ್ರಸಾದ್ ಅಂತೇಳಿ ಅವರು ಮಾಡಿದ್ದಾರೆ. ಮತ್ತೆ ಎಡಿಟರ್ ಆಗಿ ನಾಗೇಶ್ ಅಂತ ಬೆಂಗಳೂರಿಂದ ಅವ್ರು ಮಾಡಿದ್ದಾರೆ. ಇನ್ನು ಸಾಹಿತ್ಯ ಪ್ರಮೋದ್ ಮರುವಂತೆ, ಅದ್ಭುತವಾದಂಥ ಸಾಹಿತಿ. ನನಗೆ ಒಂದು ವಿಶೇಷ, ನಾನು ಮತ್ತೆ ನಮ್ಮ ಪ್ರೊಡ್ಯೂಸರ್ ರೊನಾಲ್ಡ್ ಲೋಬೋ ಅವರಿಗೆ ಒಂದು ಕಂಟೆಂಟ್ ಹೇಳಿದಾವಾಗ ಒಂದು ಒಂದು ದಿನದಲ್ಲಿ ಅವರು ಒಂದು ಸಾಹಿತ್ಯವನ್ನು ಬರೆದು ಕಳಿಸಿದ್ರು ಆ ಹಾಡಿಗೆ. ಒಂದು ಅದ್ಭುತವಾದಂಥ ಒಂದು ಹಾಡು, ಅದಕ್ಕೆ ಅರ್ಫಾಜ್ ಉಳ್ಳಾಲ್ ಮತ್ತು ಶಶಿಕಲಾ ಸುನೀಲ್ ಅಂತ ಹಾಡಿದ್ದಾರೆ, ಹಿನ್ನೆಲೆ ಇದನ್ನು ನೀಡಿದ್ದಾರೆ, ವಾಯ್ಸ್ ನೀಡಿದ್ದಾರೆ. ಓಕೆ, ಹೌದು ಸರ್. ಈಗ ಗ್ರಾಮೀಣ ಭಾಗದಲ್ಲಿ ಇದ್ಕೊಂಡು ಒಂದು ಕಮರ್ಷಿಯಲ್ ಸಿನಿಮಾನ ನಿರ್ಮಾಣ ಮಾಡೋದು ಅಂತ ಹೇಳಿದ್ರೆ ಅದು ಸುಲಭ ಸಾಧ್ಯ ಅಲ್ಲ ಅದು ನಾವೆಲ್ಲ ಅನ್ಕೊಂಡಿರೋದು. ಆದ್ರೆ ನೀವು ಮಾಡಿದ್ದೀರಿ, ಅದು ಅದು ಎಷ್ಟು ಬಜೆಟ್ ಇದೆ ಅಥವಾ ಅದು ನಿಮ್ಗೆ ಬಹಳ ಆಯ್ತಾ ಅಂತ? ಬಹುಶಃ ನನಗೆ ಒಂದು ಅನ್ಸೋದಂತ ಹೇಳಿದ್ರೆ ಅದು ಹೇಗೆ ನಮಗೆ ಶಕ್ತಿ ಕೊಡುತ್ತೋ ಗೊತ್ತಿಲ್ಲ ಸರ್ ನನಗೆ. ಒಟ್ಟಾರೆ ನಾನು ಒದ್ದಾಟದ ಮನುಷ್ಯ, ನಾನು 24 ಗಂಟೆ ಕೂಡ ಕೆಲಸಗಳ ಬಗ್ಗೆ ಇದು. ಆ ಕಡೆ ಗುಜರಿ ಅಂಗಡಿ ನೋಡಿಕೊಂಡು ಈ ಕಡೆ ಸಿನಿಮಾ ಫೀಲ್ಡ್ ಅಂದರೆ ತುಂಬ ಕಷ್ಟ. ಒಟ್ಟಾರೆ ಏನೋ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಈ ಸಿನಿಮಾವನ್ನು ಒಂದು ಸೀಮಿತ ಬಜೆಟಲ್ಲೇ ಮಾಡಿದ್ದೀವಿ ಸರ್ ನಾವು. ಅದೇ ಸೀಮಿತ ಬಜೆಟ್ ಅಂದರೆ ತುಂಬ ಕಡಿಮೆನಲ್ಲ, ಒಂದು ಬಜೆಟಲ್ಲಿ ಮಾಡಿದ್ದೀವಿ. ಈಗ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 30 ಥಿಯೇಟರ್ಗಳಲ್ಲಿ ಇದೇ 11 March 11 ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಕುಂದಾಪುರ ಸೇರಿದಂತೆ ಕುಂದಾಪುರ, ಉಡುಪಿ, ಮಣಿಪಾಲ್, ಮಂಗಳೂರು, ಮೈಸೂರು, ಬೆಂಗಳೂರು, ನಂತರ ಬಾಗಲಕೋಟೆ, ಹುಬ್ಳಿ, ಧಾರವಾಡ, ಈ ಕಡೆಗಳಲ್ಲಿ ಕೆಲವು ಸೆಲೆಕ್ಷನ್ ಥಿಯೇಟರ್ಗಳು. ಅದರಲ್ಲಿ 90% ನಾವು ಇದರಲ್ಲಿ ಯಾವುದು ಮಾಲ್ಗಳಲ್ಲಿ ಮಾಡ್ತಾ ಇದ್ದೀವಿ. ನೀವು ಕೇಳಿದಾಗೆ ಈ ಸಿನಿಮಾವನ್ನು ಮಾಡಿದ್ದು ತುಂಬ ಕಷ್ಟದಿಂದ ಮಾಡಿರೋಂಥದ್ದು. ಮಧ್ಯದಲ್ಲಿ ಕೋವಿಡ್ ಆಗಿ ನಾನು ಸ್ವಲ್ಪ 1.5 ಹಾಸ್ಪಿಟಲ್ ಮಲ್ಕೊಂಡೆ. ಆ ನಂತರ ಮತ್ತೆ ಒದ್ದಾಟ ಮಾಡಿ 1 ಕೆಲಸನ ಮುಗಿಸಿದ್ದೀವಿ. ಈಗ ನಮಗೆ ಮುಖ್ಯವಾಗಿ ಬೇಕಾಗುವಂಥ ಇಲ್ಲಿನ ಪ್ರೇಕ್ಷಕರು ಅದನ್ನು ಒಪ್ಪಿಕೊಳ್ಬೇಕು ಅಂತ. ಕುಂದಾಪುರದಲ್ಲಿ ಅನೇಕ ಜನ ಈಗ ದೊಡ್ಡ ದೊಡ್ಡ ಸಿನಿಮಾಗಳು, ಸ್ಟಾರ್ ಸಿನಿಮಾಗಳು ಬಂದರೆ ಜನ ಮುಗಿದು ಬಿದ್ದು ಹೋಗಿ ನೋಡ್ತಾರೆ. ಆದರೆ ನಮ್ಮಂಥವ್ರು ಸಿನಿಮಾ ಮಾಡಿದವಾಗ ನಾವು ಕನ್ನಡಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ತಂದು ಕೊಟ್ಟಂಥವ್ರು. ಈಗ ನನ್ನ ಜಾತಿಯಲ್ಲಿ ನಾನು ಮುಸ್ಲಿಂ ಆದ್ದರಿಂದ ನನಗೆ ಸ್ವಲ್ಪ ಅಷ್ಟು ಪಬ್ಲಿಸಿಟಿ ಕಡಿಮೆ. ಬೇರೆ ಜಾತಿಯಲ್ಲಿ ಹುಟ್ಟಿದ್ರೆ ದೊಡ್ಡ ಮಟ್ಟದಲ್ಲಿ ಏನೋ ಎಲ್ಲ ಗುರುತಿಸ್ತಿದ್ರು ಏನೋ ಗೊತ್ತಿಲ್ಲ ನನಗೆ. ಬಟ್ ನಾನು ನನ್ನ ಖುಷಿಗೆ ಮಾಡೋದು, ನಿಮ್ಮ ಹತ್ರ ಸುಮ್ಮನೆ ಹೇಳಿದೆ. ಆದರೆ ನಾನು ಹೇಳೋದು, ಕುಂದಾಪುರಕ್ಕೆ ಏನಾದರೂ ನಾವು ಕುಂದಾಪುರ ಭಾಷೆಗೆ, ಕುಂದಾಪುರ ಮಣ್ಣಿಗೆ ಇಲ್ಲಿಗೆ ಏನಾದರೂ ತಂದುಕೊಟ್ಟಾವಾಗ ಎಲ್ಲರೂ ಕೂಡ ನನ್ನನ್ನು ಪ್ರೀತಿ ಮಾಡಬೇಕು ಅಂತ ನನ್ನ ಅನಿಸಿಕೆ. ಸೌಹಾರ್ದಿತವಾಗಿ ನನ್ನನ್ನು ಪ್ರೀತಿ ಮಾಡಬೇಕು ಅಂತ ನಾನು ಒಂದು ಉದ್ದೇಶ ಸರ್. ಅದು ಜನರು ನಿಮ್ಮನ್ನು ಹೇಗೆ ತಲುಪಬೇಕಂತ ಅನ್ಕೊಳ್ತಿರೋ ಹಾಗೆ ನೀವು ಜನರನ್ನು ರೀಚ್ ಮಾಡುವುದು ಕೂಡ ಸಿನಿಮಾ. ಖಂಡಿತ ಖಂಡಿತ, ಈಗ ಖಂಡಿತ ನನ್ನ ಸಿನಿಮಾಗಳಿಗೆ ಪ್ರಶಸ್ತಿಗಳು ಬಂದಿದ್ದೀಯಲ್ಲ, ರಿಸರ್ವೇಷನ್ ಅಂತ ಒಂದು ಕಂಟೆಂಟು, ಅದು ಅದ್ಭುತವಾದಂಥ ಕಂಟೆಂಟ್ ಸಿನಿಮಾ. ಯಾರಿಗೂ ಸಹ ಈಗ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂದರೆ ಅದು ಯಾಕೊಬ್ಬರನ್ನು ನೋಡಿ ಕೊಡುವುದಲ್ಲ, ಅಲ್ಲಿ ಜಡ್ಜಿರ್ತಾರೆ ಬೇಕಾದಷ್ಟು, ಅದು ಯಾರಂತ ಗೊತ್ತಾಗಿರೋದಿಲ್ಲ. ಒಂದು ಕಂಟೆಂಟನ್ನು, ಒಂದು ಕಥೆಯನ್ನು ಅವರು ಜೂರಿ ಸೆಕ್ಷನಲ್ಲಿ ಸೆಂಟ್ರಲಲ್ಲಿ ನೋಡಬೇಕಂದ್ರೆ ಆ ಕಂಟೆಂಟ್ ವಿಭಿನ್ನವಾಗಿರ್ಬೇಕು. ಇಡೀ ನಿಮಗೆ ರಾಷ್ಟ್ರಕ್ಕೆ ಒಂದು ವಿಭಿನ್ನವಾದಂಥ ಕಥೆ ಇದ್ರೆ ಮಾತ್ರ ಅದನ್ನು ಕೊಡ್ತಾರೆ. ಅಂಥ ಕಂಟೆಂಟು 3x ಕೂಡ ಎಲ್ಲದರಲ್ಲಿ ನಾವು ಗೆಲ್ತೇವೆ ಅಂತ ಹೇಳಿಲ್ಲ. ಬಟ್ ನನ್ನ ಪ್ರಯತ್ನ ನಾನು ಮಾಡ್ತೇನೆ ಇರ್ತೇನೆ. ಹಾಗಾಗಿ ಹೊಸ ಹೊಸ ಥರದ ಸಿನಿಮಾಗಳನ್ನೇ ನಾನು ಪ್ರಯತ್ನ ಮಾಡೋದು. ಯಾಕಂದರೆ ನನ್ನ ಸಿನಿಮಾಗಳ ಜರ್ನಿ ನೋಡಿದ್ರೆ ಯಾಕೂಬೋ ನನಗೆ ಸಿನಿಮಾದಲ್ಲಿ ಸೋಲ್ ಆಗಲಿಲ್ಲ ಸರ್, ಇಷ್ಟು ತನಕ ಸಿನಿಮಾ ನನಗೆ ಸೋಲನ್ನೇ ಮಾಡಲಿಲ್ಲ. ನನಗೆ ಏನೋ ಒಂದು ಒಳ್ಳೆಯ ಇದೇ ಕೊಟ್ಟಿದೆ. ಇದು ಕೂಡ ಆ 9 ಕೂಡ ಒಂದು ವಿಭಿನ್ನವಾದಂಥ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿದಂಥದ್ದು. ಹಾಗಾಗಿ ಈ ಸಿನಿಮಾ ಜನರಿಗೆ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಒಟ್ಟಾರೆಯಾಗಿ ನಿಮ್ಮ ಸಿನಿಮಾದಿಂದ ಪ್ರೇಕ್ಷಕರು ಏನನ್ನು ನಿರೀಕ್ಷೆ ಮಾಡಬಹುದು? ಪ್ರೇಕ್ಷಕರಿಗೆ ನಾನು ಹೇಳಿದಾಗೆ ಅದರಲ್ಲಿ ಸಸ್ಪೆನ್ಸ್ ಇದೆ, ಥ್ರಿಲ್ಲಿಂಗ್ ಕೊಡುತ್ತೆ, ಹಾಡಿದೆ, ಫೈಟ್ ಇದೆ, ಒಟ್ಟಾರೆ ಇಡೀ ಕುಟುಂಬ ನೋಡಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾದ ಕಥೆ ಇದೆ ಸರ್ ಅದರಲ್ಲಿ. ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಕೂಡ ಗೆಲುವಾಗಲಿ, ನಿಮ್ಮ ಸಿನಿಮಾ ಕೂಡ ಗೆಲ್ಲಿ ಅಂತೇಳಿ ನಾವು ಕುಂದಾಪುರ ಡಾಟ್ ಕಾಮ್ ಪರವಾಗಿ ಹಾರೈಸ್ತೇವೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ಧನ್ಯವಾದ. ಧನ್ಯವಾದಗಳು ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.